ಪಕ್ಷಾತೀತ ಹೋರಾಟದಲ್ಲಿ ಭಾಗವಹಿಸುತ್ತೇನೆ ಎಂದು ಪ್ರಮಾಣ ನಾವು ದನಕರಗಳ ಸಾಕಿ ಆ ಕರೀನಿಲ್ಲ ಅಂತಾರೆ, ಗಂಜಾಳ ಕುಡಿದ ಹಾಕ್ಬಿಡಲ್ವಾ? ಅದರಿಂದ ಸರ್ಕಾರ ಎಚ್ಚೆತ್ಕೊಂಡು ನಮ್ಮ ರೈತರ ಸಮಸ್ಯೆನ ಬಗೆಹರಿಸಬೇಕು. ಏನು ನೀವು ಇವತ್ತು ಟವಲ ಧರಿಸಿದಿರಿ, ದಯ ಮಾಡಿ ಅಂತ ಒಳ್ಳೇದ್ ಮಾತ್ರ ಬಳಸ್ಕೊಳ್ಳಿ. ನೀವೇನಾದ್ರೂ ಅಕ್ರಮ ಚಟುವಟಿಕೆಗಾಗಿ ಬಳಸುತ್ತೆ ಆದ್ರೆ ನಾವೇ ತಾವು ಕಿತ್ಕೊಳ್ಳಂತ ಕೆಲಸ ಮಾಡ್ತೀವಿ. ಅದು ಯಾರೇ ಆಗಿರ್ಲಿ, ನೂರೈವತ್ತು ರೂಪಾಯಿ ತಿಳ್ಕೊಂಡ್ಬೋದು. ಈ ಟವಲ್ ನೂರೈವತ್ತು ರೂಪಾಯಿ ಅಲ್ಲ, ಬೆಲೆ ಕಟ್ಟಕ್ ಬಲನ ಕಟ್ಟಕ್ ಆಗದೆ ಇರ್ತಕ್ಕಂತ ಮಾಣಿಕ್ಯ ಟವಲ್ ಆಯ್ತಾ. ಅದರಿಂದ ಯಾವುದೇ ಕಾರಣಕ್ಕೂ ನೀವು ಯಾರಿಗೂ ತಲಪಕ್ಕದ ಬೇಡ, ಸ್ವಾಭಿಮಾನಿಗಳ ಬದುಕಿ ಆಯ್ತಾ. ಆತೇರ ಅಂತವ್ರು ಬೇರೆ ಬೇರೆ ತರ ಎಲ್ಲ ಹಬ್ಬಿಸ್ತಾರೆ, ಯಾವತ್ತು ನೀವು ತಲಪಕ್ಕಿಸ್ಬೇಡಿ. ನಿಮ್ ಉದ್ದೇಶ ಏನು ಟವಲ್ ಹಾಕದ ಮೇಲೆ ಏನು ನಿಮ್ ಉದ್ದೇಶ? ಭೂಮಿ ನಮ್ಮ ಹಕ್ಕ ಆಗ್ಬೇಕು. ನಾವೇನು ವ್ಯವಸಾಯ ಮಾಡ್ತಾ ಇದೀವಿ, ಆ ಭೂಮಿ ನಮಗ್ ದಕ್ಕಬೇಕು. ಅಲ್ಲಿ ತನಕ ಈ ಟವಲ್ ಬಿಡಲ್ಲ, ಯಾಕಂತಂದ್ರೆ ಈಗಾಗಲೇ ನಿಮ್ಗೆ 40 ವರ್ಷ 50 ವರ್ಷ ಆಗೋಗಿದೆ. ಇನ್ ಮುಂದೆ ಬೆಳೀತಾ ಇರ್ತಕ್ಕಂಥ ಮಕ್ಕಳಿಗೆ ನಾವು ಕೊಡ್ತಾ ಇರ್ತಕ್ಕಂಥ ಕೊಡುಗೆ ಏನು? ನೀವು ಕಲ್ತ್ಕೊಂಡ್ಬಿಟ್ರೆ ಗೊತ್ತಾಯ್ತದೆ ಅಂದ್ಬಿಟ್ಟು ನಿಮ್ಗೆ ಅಕ್ಷರ ಜ್ಞಾನ ಕೊಡ್ಲಿಲ್ಲ. ರಾಜ ಹೇಳ್ದಂಗೆ ಕೇಳಬೇಕು ಅಂದ್ರು, ಲಕ್ಷಾಂತರ ಜನ ಅವ್ರು ಹೇಳ್ದಂಗೆ ಅವ್ರು ಕೇಳ್ದಂಗೆ ಟ್ಯಾಕ್ಸ್ ಕೊಟ್ಕೊಂಡು ಅವ್ರ ಎಲ್ಲ ಅವ್ರ ಏನ್ ಉಚ್ಚಾಟಗಳು ಮಾಡ್ತಾರೆ ಅದನ್ನೆಲ್ಲ ಸಹಿಸ್ಕೊಂಡು ತನ್ನ ಬೆವರು ರಕ್ತವನ್ನ ಆ ರಾಜನಿಗೆ ಕೊಡ್ತಾ ಬಂದ್ರು. ಒಂದಷ್ಟು ಜನಕ್ಕೆ ಅನ್ನಿಸ್ತು, ಏ ಏನಪ್ಪ ಇದು, ನಾವು ದುಡಿಯೋದ್ ನಾವು, ರಕ್ತ ಹಸದ್ ನಾವು, ಈ ರಾಜ ಯಾಕೆ ಹಿಂಗಿರ್ಬೇಕು, ಈ ರಾಜ ಯಾಕೆ ಹಿಂಗ್ ಬದುಕ್ಬೇಕು, ಅವನು ನಮ್ಮಂಗೆ ಅಲ್ವಾ, ಎಲ್ರಿಗೂ ಯಾಕೆ ಸಮಾನವಾಗಿ ಬದುಕಿರಬಾರ್ದು, ಸಮಾನವಾಗಿ ಯಾಕೆ ಜಮೀನು ಇರಬಾರ್ದು, ಎಲ್ರಿಗೂ ಆಸ್ತಿ ಸಮಾನವಾಗಿ ಯಾಕೆ ಇರಬಾರ್ದು ಅಂತ ಅನ್ಸಕ್ ಶುರು ಆಯ್ತು. ಸಂಧ್ಯಾ ಸರ್ ನಿಶ್ಚಯ.